ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ನಾವಿವತ್ತು ಇನ್ಸ್ಟಂಟ್ ಪೊಂಗಲ್ ಮಿಕ್ಸು ಅಥವಾ ಹುಗ್ಗಿ ಅನ್ನ ಮಿಕ್ಸು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ 1 ಕಪ್ಪಷ್ಟು ಅಕ್ಕಿನ ತೊಳೆದು ನೀರು ಆರಿಸ್ಕೊಳ್ಳಿ. ಒಣಗಿಸೋದೆಲ್ಲ ಬೇಡ, ನೀರು ಆರಿಸಿದ್ರೆ ಸಾಕು. ತೊಳೆಯೋದಿದೆಯಲ್ಲ, ನಿಮಗೆ ಇಷ್ಟ ಇದ್ರೆ ಮಾಡಿ, ನಾನು ಮಾಡ್ತೀನಿ, ನನಗೆ ಮನಸ್ಸಿಗಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಹಾಗೆ 1/4 ಕಪ್ಪಷ್ಟು ಹೆಸರು ಬೇಳೆನ ಸಹ ತೊಳೆದು ಅದೇ ಥರ ನೀರು ಆರಿಸ್ಕೊಳ್ಳಿ. ಈ ಪೊಂಗಲ್ ಮಿಕ್ಸ್ ಇದೆಯಲ್ಲ, ಇದನ್ನ ಮಾಡಿ ಇಟ್ಕೊಂಡ್ರೆ ತುಂಬಾ ಫಾಸ್ಟ್ ಆಗಿ ಬೆಳಿಗ್ಗೆನ ಗಡಿಬಿಡಿಗೆಲ್ಲ ತಿಂಡಿ ಮಾಡಿಬಿಡ್ಬೋದು. ನೋಡಿ, ಇದು ಒಣಗಿದೆ, ಆದ್ರೆ ತುಂಬಾ ಒಣಗ್ಲಿಲ್ಲ, ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಆರಿದೆ. 1 ಗಂಟೆ ಅಷ್ಟೊತ್ತು ಬಿಟ್ಟಿದೆ. ಅದನ್ನೊಂದು ಬಾಣ್ಲೆಗೆ ಹಾಕಿ ಗಮ್ ಅಂತ ಪರಿಮಳ ಬರೋವರೆಗೆ ಹುರ್ಕೊಳ್ಬೇಕು. ಆಮೇಲೆ ಅದೇ ಬಾಣ್ಲೆನಲ್ಲಿ ಅಕ್ಕಿ ಹಾಕಿ, ಅಕ್ಕಿನ ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು, ಒಂದು ಸ್ವಲ್ಪ ಬಿಳಿ ಬಿಳಿ ಆಗುತ್ತೆ ಬಣ್ಣ, ಅಲ್ಲಿವರೆಗೆ ಹುರಿದ್ರೆ ಸಾಕು. ಅವೆರಡನ್ನ ಹುರಿದು ಎತ್ತಿಟ್ಕೊಂಡು ಅದೇ ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ 2-3 ಟೇಬಲ್ ಚಮಚದಷ್ಟು ಗೋಡಂಬಿ, 2 ಚಮಚದಷ್ಟು ಜಜ್ಜಿರುವಂತಹ ಕರಿಮೆಣಸು ಅಥವಾ ಕಾಳುಮೆಣಸು ಹಾಕಿ ಒಂದ್ಸಲ ಹುರಿದು, ಆಮೇಲೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸು, ಮತ್ತೆ ಶುಂಠಿ 1 ಅಥವಾ 1.5 ಇಂಚಷ್ಟು, ಸ್ವಲ್ಪ ಕರಿಬೇವು, ಇವಿಷ್ಟನ್ನ ಹಾಕಿ ಚೆನ್ನಾಗಿ ಕರಿಬೇವು ಇದೆಯಲ್ಲ ಗರಿಗರಿ ಆಗ್ಬೇಕು ಆ ತರ ಹುರಿಬೇಕು. ಅದಾದ್ಮೇಲೆ 1/4 ಚಮಚದಷ್ಟು ಅರಿಶಿನ, 3-4 ದೊಡ್ಡ ಚಿಟಿಕೆಯಷ್ಟು ಇಂಗು, 1/4 ಕಪ್ಪಷ್ಟು ತೆಂಗಿನ ತುರಿ, ಒಣ ಕೊಬ್ಬರಿ ಪುಡಿನಾರು ಹಾಕ್ಬೋದು ಅಥವಾ ಸಣ್ಣದಾಗಿ ತುರ್ತಿರೋ ತೆಂಗಿನ ತುರಿನಾರು ಹಾಕ್ಬೋದು. ಎಲ್ಲ ಹಾಕ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ಮಗ್ಚಿದ್ರೆ ಆಯ್ತು. ಕೊನೆಯಲ್ಲಿ ಈಗಾಗ್ಲೇ ಹುರಿದಿಟ್ಕೊಂಡಿದ್ವಲ್ವಾ ಬೇಳೆ ಮತ್ತೆ ಅಕ್ಕಿ, ಅವೆರಡನ್ನ ಹಾಕಿ ಚೆನ್ನಾಗಿ 1-2 ನಿಮಿಷ ಸಣ್ಣ ಊರಿನಲ್ಲಿ ಹುರಿದು ಸ್ಟವ್ ಆಫ್ ಮಾಡಿಬಿಡೋದು. ಇಷ್ಟೇ, ಪೊಂಗಲ್ ಮಿಕ್ಸ್ ತಯಾರಾಗುತ್ತೆ. ಸ್ಟವ್ ಆಫ್ ಮಾಡಿದ್ಮೇಲೆ 1-2 ದೊಡ್ಡ ಚಮಚದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಕಲಸಿದ್ರೆ ಆಯ್ತು. ಬಿಸಿ ಎಲ್ಲ ಆರಿದ್ಮೇಲೆ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ. ಇನ್ನೇನು ಮಾಡಕ್ ತುಂಬಾ ಸುಲಭ, 1/4 ಪಟ್ಟಷ್ಟು ನೀರು ಬಿಸಿ ಮಾಡಿ 1/4 ಪಟ್ಟಷ್ಟು ಪೊಂಗಲ್ ಮಿಕ್ಸ್ ಅನ್ನ ಹಾಕಿ, ಅಂದ್ರೆ 2 ಕಪ್ 2/4 ಕಪ್ 1/2 ಕಪ್ಪು ಪೊಂಗಲ್ ಹಾಕಿದ್ದೀನಿ, 2-3 ವಿಸಿಲ್ ಮಾಡಿದ್ರೆ ಆಯ್ತು. ಇದನ್ನ ನೀವು ಪ್ರಯಾಣ ಮಾಡುವಾಗ ಅಥವಾ ತುಂಬಾ ಗಡಿಬಿಡಿ ಇದ್ದವಾಗ ಅಂತ ಟೈಮಲ್ಲೆಲ್ಲ ಸುಲಭವಾಗಿ ಮಾಡಿಬಿಟ್ಟು ಕೊಡ್ಬೋದು. ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.